ಈ ಕೊರೋನಾ ಮಹಾಮಾರಿ ದಿನದಿಂದ ದಿನಕ್ಕೆ ತನ್ನ ರೌದ್ರಾವತಾರವನ್ನು ಮುಂದುವರಿಸುತ್ತಲೇ ಇದೆ ದಿನ ಕಳೆದಂತೆ ಸಾವು ನೋವುಗಳ ಸಂಖ್ಯೆ ಏರಿಕೆಯಾಗುತ್ತಲೇ ಇದೆ ಈಗಾಗಲೇ ನಮ್ಮ ಕನ್ನಡ ಚಿತ್ರರಂಗದ ಹಲವಾರು ನಟರು ನಿರ್ಮಾಪಕರು ನಿರ್ದೇಶಕರು ಈ ಮಹಾಮಾರಿಗೆ ಬಲಿಯಾಗಿದ್ದು ಕನ್ನಡ ಚಿತ್ರರಂಗ ಕಣ್ಣೀರಿನ ಸಾಗರದಲ್ಲಿ ಮುಳುಗಿದೆ ಇನ್ನು ರಾಜ್ಯದಲ್ಲಿ ಸಾಮಾನ್ಯ ಜನರ ಸಾವು ನೋವುಗಳು ಕೂಡ ಏರಿಕೆಯಾಗುತ್ತಲೇ ಇವೆ ಅದೆಷ್ಟೋ ಕುಟುಂಬಗಳಲ್ಲಿ ಇಂದು ಕಣ್ಣೀರಿನ ಸಾಗರವೇ ಹರಿಯುತ್ತಿದೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಮಗ ಮಗಳನ್ನು ಹೀಗೆ ಕುಟುಂಬದ ಯಾರಾದರೂ ಒಬ್ಬರು ಈ ಮಹಾಮಾರಿಗೆ ಬಲಿಯಾಗುತ್ತಿದ್ದು ಹಲವಾರು ಕುಟುಂಬಗಳು ದುಃಖದಲ್ಲಿ ಮುಳುಗಿವೆ ಇನ್ನು ಇದೀಗ ಸ್ಯಾಂಡಲ್ವುಡ್ನ ಟಾಕಿಂಗ್ ಸ್ಟಾರ್ ಎಂದೇ ಫೇಮಸ್ ಆಗಿರುವ ಸುಜನ್ ಲೋಕೇಶ್ ಅವರ ಮನೆಯಲ್ಲಿ ದೊಡ್ಡ ಸಾವಾಗಿದ್ದು ಸುಜನ್ ಅವರ ಇಡೀ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗಿದೆ ಹಾಗಾದರೆ ಯಾರದು ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನೋಡುವ ಮುನ್ನ ಸತ್ತ ಅವರ ಆತ್ಮಕ್ಕೆ ಪರಮಾತ್ಮ ಶಾಂತಿ ನೀಡಲಿ ಎಂದು ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹೌದು ಈಗಾಗಲೇ ಸೃಜನ್ ಲೋಕೇಶ್ ಅವರು ಅವರ ಕುಟುಂಬಕ್ಕೆ ಆತ್ಮೀಯರಾಗಿದ್ದ ಖ್ಯಾತ ನಟ ರಾಜಾರಾಮ್ ಅವರನ್ನು ಕಳೆದುಕೊಂಡು ದುಃಖದಲ್ಲಿದ್ದಾರೆ ಇದರ ನಡುವೆ ಅವರ ಕುಟುಂಬದಲ್ಲಿ ಒಂದು ಸಾವು ಸಂಭವಿಸಿದೆ ಈ ವಿಷಯವನ್ನು ಕಣ್ಣೀರು ಹಾಕುತ್ತಾ ಸೃಜನ್ ಲೋಕೇಶ್ ಮಾತನಾಡಿದ್ದು ಈಗಾಗಲೇ ನನ್ನ ಆತ್ಮೀಯರಾದ ರಾಜಾರಾಮ್ ಅವರು ಕರೋನಾದಿಂದ ಸಾವನ್ನಪ್ಪಿದ್ದಾರೆ ಇದರ ಬೆನ್ನಲ್ಲೇ ನಮ್ಮ ಮಾವ ಕೂಡ ಸಾವನ್ನಪ್ಪಿದ್ದಾರೆ ಈ ಬಗ್ಗೆ ಈ ರೀತಿ ಬರೆದಿರುವ ಸೃಜನ್ ಲೋಕೇಶ್ ಅವರು ಹಾಗಲ್ಲಪ್ಪ ದಿನದಿಂದ ದಿನಕ್ಕೆ ಪ್ರೀತಿ ಪಾತ್ರರನ್ನು ಕಳೆದುಕೊಂಡು ಕೊಳ್ಳುವುದಕ್ಕೆ ಯಾರೂ ಸಿದ್ಧವಾಗಿರುವುದಿಲ್ಲ ಟಾಗೋರ್ ಅಂಕಲ್ ನಿಮ್ಮ ನಿಧನವನ್ನು ಒಪ್ಪಿಕೊಳ್ಳುವುದು ನಿಜವಾಗಿಯೂ ಕಷ್ಟ ನಾನು ಚಿಕ್ಕವನಿದ್ದಾಗಿನಿಂದ ನಿಮ್ಮ ಜೊತೆ ಕಳೆದ ಅತ್ಯಂತ ಅದ್ಭುತ ಸಮಯಗಳನ್ನು ಎಂದಿಗೂ ಮರೆಯುವುದಿಲ್ಲ ನೀವು ಯಾವಾಗಲೂ ನಮ್ಮ ಅತ್ಯಂತ ಪ್ರೀತಿಯ ಅಂಕಲ್ ಆಗಿರುತ್ತೀರಿ ಮಿಸ್ ಯು ಲವ್ ಯು ಓಂ ಶಾಂತಿ ಎಂದು ಬರೆದುಕೊಂಡಿದ್ದಾರೆ